ಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವೂ ಇದೆ ಅಲ್ಲವೇ? ಅಲ್ಲದೆ ಇಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿವೆ ಎಂದು ಹೇಳಿದನು. ಅದು ಅಲ್ಲದೆ ಕಳೆದು ಹೋದ ನನ್ನ ಎತ್ತ ತಾಯಿಯೂ ಸಹ ಸಿಕ್ಕುವಳೆಂದು ಹೇಳಿದನು. ಹೇ ಸೂರ್ಯದೇವ, ಭಗವಾನ್ ಭಾಸ್ಕರ, ಲೋಕ ಜ್ಯೋತಿಯಂತೆ ಬೆಳಗುವ ಲೋಕ ಬಾಂಧವ, ಇದೋ ನಿನಗೆ ನನ್ನ ಅನಂತ ವಂದನೆಗಳು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಂ ಪ್ರಣಮಾಮ್ಯಂ. ಅರಿಯಲಾಗದ ಗೋರಸಂ ದೇಹದಾಪ್ತಿಯಳೊಳಗಿದೆ, ಅರಿಯಲಾಗದ ಗೋರಸಂ ದೇಹದಾಪ್ತಿಯಳೊಳಗಿದೆ, ಮನದಿ ಮೂಡಿದ ಅಂಧಕಾರವ ನದಿ ಮೂಡಿದ ಅಂಧಕಾರವ ಬೆಳಗಿಸಲು ಭಾಸ್ಕರ, ಅರಿಯಲಾಗದ ಗೋರ ಸಂದೇಹ. ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ, ಖಂಡಿತವಾಗಿಯೂ ನಿನಗೆ ನನ್ನ ಜನ್ಮ ರಹಸ್ಯವು ತಿಳಿದಿರಲೇಬೇಕು. ಈ ಅಂಧಕಾರದಿಂದ ನನ್ನನ್ನು ಉದ್ಧಾರ ಮಾಡು ದೇವ, ಉದ್ಧಾರ ಮಾಡು. ಓಂ ನಮೋ ಸೂರ್ಯದೇವಾಯ ನಮಃ, ಓಂ ನಮೋ ಸೂರ್ಯದೇವಾಯ ನಮಃ, ಓಂ ನಮೋ ಸೂರ್ಯದೇವಾಯ ನಮಃ. ಮಗು, ಮಗನೇ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ಮಗನೇ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಶ್ರೀಯಳು ನಾನೇ ಮಗು. ಅಮ್ಮ, ನನ್ನ ಕಡುವೈರಿಯಾದ ಅರ್ಜುನನ ತಾಯಿ
ಕುಂತಿ. ಹೌದು ಮಗನೇ, ನನ್ನ ಎತ್ತ ಮಾತೆ ಕುಂತಿ. ಹೌದು ಕಂದ. ಅಮ್ಮ ಇದೋ ನಿನಗೆ ನಮಸ್ಕರಿಸುವೆನು ತಾಯೇ, ನಮಸ್ಕರಿಸುವೆನು. ಮಗನೇ ಕೀರ್ತಿಶೀಲನಾಗು ಮಗನೇ. ಅಲ್ಲೇದೇನೋ ಸೂತ ನಿಂಬ ನಿಂದನೆಯೋ
ನಾಯಕನಾರು ಅಂದನಿಗೆ ಅಂದು ಕಂಬನಿಗೆ ನದಿಯಲ್ಲಿ ಎಂತಹ ಕೀರ್ತಿ ನನ್ನದು. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿನ ಜಲಚರಗಳು ಕೂಡ ನನ್ನನ್ನು ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕುವವು. ಹೀಗಿರುವಾಗ ನನ್ನನ್ನು ಸೂತಪುತ್ರ, ನೀಚ, ಈನ ಕುಲದವ ಎಂದು ಎಲ್ಲರೂ ಹೀಯಾಳಿಸುತ್ತಿರುವಾಗ ನೀನಿದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಏಕೆ? ಹೋಗಲಿ ಬಿಡು ತಾಯಿ, ನೀನು ನನ್ನ ಎತ್ತ ಮಾತೆ, ದೈವಕ್ಕೆ ಸಮನಾದವಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನು. ಇಷ್ಟು ದಿನದ ಮೇಲಾದರಂತೂ ಈ ಮಗನೆಂಬ ನೆನಪು ಬಂತಲ್ಲ, ಕರುಣೆಯನ್ನು ತೋರಿದೆಯಲ್ಲ ತಾಯಿ. ಈ ನನ್ನ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಅಮ್ಮ, ನೀನು ಹೀಗೆಲ್ಲ ಮಾತನಾಡಬೇಡ. ಮೊದಲೇ ನೊಂದು ಹೋಗಿರುವ ಈ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ. ಕಂದ,
ಕಷ್ಟಗಳಿಗೆಲ್ಲವೂ ನಾನೇ ಕಾರಣ ಮಗನೇ. ಈ ಜಗದ ಜನರು ನಿನ್ನನ್ನು ಸೂತನೆಂದು ಏನ ಕುಲದವನೆಂದು ಈ ಆಡಿಸಲು ಜರೆಯಲು ನಾನು ಕಾರಣ ಮಗನೇ. ನನ್ನನ್ನು ಕ್ಷಮಿಸು ಮಗು, ನನ್ನನ್ನು ಕ್ಷಮಿಸು. ಅಮ್ಮ, ಪೂಜ್ಯಳಾದ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಪಾಪಿಯಾದ ಈ ಕರ್ಣನಿಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ, ಭಾಗ್ಯವೆಲ್ಲಿ ಬರಬೇಕು? ಆದದ್ದು ಆಗಿ ಹೋಯ್ತು ಕಂದ. ಈಗಲಾದರೂ ನನ್ನ ಮಕ್ಕಳಾದ ಪಾಂಡವರೊಡನೆ ಸೇರಿ ಬಾಳು, ಅವರಲ್ಲಿ ವೈರವನ್ನು ಕಳೆ ಮಗು. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ತಾಯಿ, ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಮಗನೇ, ನಾನು ನಿನ್ನ ಹೆತ್ತ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಯಾಚಿಸಲು ಬಂದಿರುವೆನು ಮಗನೇ. ನಿನ್ನ ಸಹೋದರರಲ್ಲಿ ವೈರವನ್ನು ಕಳೆ ಮಗು. ನೀನು ವೀರ ಮಾತೆ, ನೀನೇ ಹೇಳು. ಪರದಾತನನ್ನು ತೊರೆಯುವುದು ನ್ಯಾಯವೇ ತಾಯಿ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲಪಾತಕಿಗಿಂತಲೂ ಕಡಿಮೆ ಆಗುವುದಿಲ್ಲವೇ ತಾಯಿ? ಇದರಿಂದ ನನ್ನ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಎಲ್ಲೆಲ್ಲಿಯೂ ಅಪಮಾನದಿಂದ ತಲೆಬಾಗಿ ನನ್ನನ್ನು ಶಪಿಸದಿಹರೆ. ಇದರಿಂದ ವೀರ ಮಾತೆಯಾದ ನೀನು ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇ. ಹಿರಿಯವನಾದ ನಿನ್ನ ಧರ್ಮವು ಅವರೆಲ್ಲರನ್ನು ಕೂಡಿ ಕಾಪಾಡುವುದು ನಿನ್ನ ಕರ್ತವ್ಯವಲ್ಲವೇ? ನೀವು ಆರು ಜನರು ಸಂತೋಷದಿಂದ ಈ ಹಸ್ತಿನಾವತಿ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವಾಳುವುದನ್ನು ನಾ ನೋಡಿ ಸಂತೋಷ ಪಡಬಾರದೆ ಮಗನೇ? ಮಾತನಾಡು ಕಂದ. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ ತಾಯಿ. ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲವಲ್ಲ. ಇದು ನನ್ನ ತಪ್ಪೇ ತಾಯಿ. ಕೇಳು, ಭಯವೇತ ಕಮ್ಮ ಜಯ ವಿರೋತ ಭಯವೇತ ಕಮ್ಮ ಜಯ ವಿರೋತ ನಕ ನರ ಹರಿ ಕೃಷ್ಣ ಜಯ ವಿರುವ ಪಂಚಮಿತನ
ಪರಮಾತ್ಮನು ಪಾಂಡವರ ಪ್ರಾಣಗಳನ್ನು ತನ್ನ ಪ್ರಾಣಗಳೆಂದು ಹೇಳುತ್ತಿರುವಾಗ ಪಾಂಡವರಿಗೆ ಅಪಜಯವೇ, ಭಯವೆಂದು ಬಿಡುತ್ತಾಯಿ. ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ಆ ಸುಯೋಧನನು ನನ್ನ ಮಕ್ಕಳಾದ ಪಾಂಡವರ ಮೇಲೆ ದ್ವೇಷದಿಂದ ಯುದ್ಧ ಮಾಡಲು ಹೊರಟಿರುವಾಗ ಇದೆಲ್ಲವನ್ನು ನೋಡಿಕೊಂಡು ನಾ ಹೇಗಿರಲಿ ಮಗನೇ? ಹೋಗಲಿ ಬಿಡು, ನಿನಗವರೊಡನೆ ಕೂಡಿ ಬಾಳಲು ಇಷ್ಟವಿಲ್ಲದೆ ಹೋದ ಪಕ್ಷದಲ್ಲಿ ನಾಳಿನ ಯುದ್ಧ ರಂಗದಲ್ಲಿ ಪರಾಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ನಾನು ಜೀವಿಸಿರುವ ತನಕ ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿಯುವೆನು. ತಾಯಿ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ? ನನ್ನ ಹೃದಯ ಸಕನಂತೆಯೂ ಪ್ರಾಣಕ್ಕೆ ಪ್ರಾಣನಂತೆಯೂ ಆತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಹಾಗಲ್ಲ ಮಗನೇ, ಹೋಗಲಿ ಬಿಡು, ನಿನ್ನನ್ನು ನಾನು ಹೆಚ್ಚು ತೊಂದರೆಗೊಳಿಸಲಾರೆ. ಕೊನೆಯದಾಗಿ ನನ್ನ ಮಕ್ಕಳಾದ ಪಾಂಡವರು ನಿನ್ನ ಕೈಗೆ ನಾಳೆ ಯುದ್ಧ ರಂಗದಲ್ಲಿ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಮಗನೇ. ಅಮ್ಮ, ಆಗಬಹುದು ತಾಯಿ, ಆಗಬಹುದು. ದುರ್ಯೋಧನ, ಈಗ ನೀನು ಕೆಟ್ಟೆ. ಯಾರನ್ನಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯೇ ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೈವರು ಮಕ್ಕಳು, ಉಳಿದೇ ಉಳಿಯುವರು ತಾಯಿ. ಹೋಗಲಿ ಬಿಡು ಮಗನೇ, ನಿನ್ನನ್ನು ನಾನು ಹೆಚ್ಚು ತೊಂದರೆಗೊಳಿಸಲಾರೆ. ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಮಗನೇ? ಅಮ್ಮ, ಅದೇನು ತಿಳಿಸು. ಸತ್ಯವಾಗಿಯೂ ನಡೆಸುವೆಯ ಮಗನೇ? ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡಲಾದಂತಹ ಕಡು ಪಾಪಿ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗರಿವನೋ ಮಗನಿವನೋ ಉಸಿಯಾಡುವನೇ.
ಮನೆಯ ಮಾತಿಗೆ ಉಸಿಯಾಡಿದರೆ ನೆಚ್ಚುವನೆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಹೌದು ತಾಯಿ, ಖಂಡಿತವಾಗಿ ನಡೆಸಿಕೊಡುವೆನು. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನಿ. ಅಮ್ಮ ಅದೇನು ತಿಳಿಸು, ಖಂಡಿತವಾಗಿಯೂ ತಿಳಿಸಿಕೊಡಿದೆನು. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ. ಹಾಗಾದ್ರೆ ನಾಳಿನ ಯುದ್ಧರಂಗದಲ್ಲಿ ತೊಟ್ಟ ಬಾಣ ಸಂದೇಹವ ಬಿಡು ಅಮ್ಮ
ಇಳಿದು ಬರಲಿ, ಈ ದರೆಯ ಬಿಡಿದು ನಿಲ್ಲಲಿ. ತಾಣೆ ಸತ್ಯವಮ್ಮ, ನಿನ್ನಾಣೆ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಅವನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ತೊಟ್ಟ ಬಾಣವೆಂದು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು, ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು, ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ ಸ್ವಲ್ಪ ನಿಲ್ಲು ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನವಿದ್ದೇ ಆಯಿತು. ಮತ್ತೆ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ ಅಮ್ಮ? ಮಗೆನ್ನ ಬೇಡ ಮಗನೇ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಬೇಡುವನು ತಾಯಿ. ಅದೇನು ಹೇಳು ಮಗನೇ. ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಿಬೇಡ ತಾಯಿ. ಅಯ್ಯೋ ವಶಾತ್, ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಅಮ್ಮ, ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುವೆನು ತಾಯಿ, ಕೇಳಿಕೊಳ್ಳುವೆನು. ಎಂತ ಕೋರಿಕೆಯನ್ನು ಕೇಳಿಬಿಟ್ಟೆ ಮಗನೇ. ಅಯ್ಯೋ, ಇಂತಹ ಸಂಕಟ ಸರ್ವನಾಶಗಳ ಮುಂದೆ ಈ ಪ್ರಪಂಚದಲ್ಲಿ ಉಳಿಯುವುದೇ ಆದರೆ ಅಂತಹ ಸಾಮ್ರಾಜ್ಯಗಳು ನಾಶವಾಗಿ ಹೋಗಲಿ ಮಗನೇ. ಇಂದಿಗೆ ನನ್ನ ನಿನ್ನ ಕೊನೆಯ ಭೇಟಿ ಆಯಿತಲ್ಲವೇ, ಹೋಗಿ ಬರುವೆನು ಮಗನೇ. ಅಮ್ಮ ಮಗನೇ. ಅಮ್ಮ ಮಗು ಕಂದ, ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯನು ಮಗನೇ, ನಿನ್ನ ಮಗವನು ಅರಿತವರ್ಯ.
ಮಾತೆಯು ಹೊರಟೇ ಬಿಟ್ಟಳಲ್ಲ, ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ನಾಟಕ ಬಲ್ಲವರ ಮಾನವ ಜೀವ ಮೋಹ ಅಂಧಕಾರ ಎಲ್ಲ ಮಾಯೆ ಮಾಯಾ ಜಾಲ.
ಏನಾಯ್ತು? ಏನಿದು ಪ್ರಾಣಕಾಂತನು ಇಷ್ಟು ವೇಳೆಯಾದ್ರು ಬಾರಲೇ ಇಲ್ಲವಲ್ಲ? ಅದು ಬರುವಂತೆ ಭಾಸವಾಗುತ್ತಿರುವುದಲ್ಲ ಶಶಿ? ಹೌದಲ್ಲವೇ ಅಕ್ಕ? ಬರಲಿ ಬರಲಿ. ಪ್ರಾಣೇಶ್ವರ ನಮಸ್ಕರಿಸಿ. ಸ್ವಾಮಿ ರಮಣೀಯರೇ, ನಿಮಗೆ ಮಂಗಳವಾಗಲಿ. ನಿಮ್ಮ ದರ್ಶನಕ್ಕಾಗಿ ನಾವೀರ್ವರು 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆವು. ಅದು ಈಗ ತಾನೇ ಲಭಿಸಿತು ಸ್ವಾಮಿ. ನಿಮ್ಮ ದೇವರ ದರ್ಶನವೇನೋ ಹೊಂದಿದ್ದೀರಿ, ಆದರೆ ಅವರ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವಿರಿ? ನಮ್ಮ ಸರ್ವಸ್ವವನ್ನೇ ಅರ್ಪಿಸಿರುವೆವು ಅಂದ ಮೇಲೆ ಇನ್ನು ನಮ್ಮದಾಗಿ ತಾನೇ ಉಳಿದಿದೆ. ನಿಮ್ಮಗಳ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ ಸ್ವಾಮಿ. ಪುನಃ ಕೊಡುವ ಅಗತ್ಯವಿರುವುದೇನು? ರಮಣೀಯರೇ, ನಿಮ್ಮ ಹೃದಯದ ಪ್ರೇಮ ಸ್ವಾಮಿ. ಪ್ರಿಯಾ ಪ್ರೇಮಾನುರಾಗ ಒಂದಾಗಿದೆ, ಏಕಾಂತ ವೇಳೆ ಆಯಾಗಿದೆ. ಪ್ರೇಮಾನುರಾಗ ಒಂದಾಗಿದೆ, ಪ್ರೇಮಾನುರಾಗ ಒಂದಾಗಿದೆ, ಏಕಾಂತ ವೇಳೆ ಆಯಾಗಿದೆ. ಪ್ರೇಮಾನುರಾಗ ಏಕಾಂತವೇ ಆಯಾಗಿದೆ ಏಕಾನುರಾಗ.
ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿಮ್ಮ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ ಅಲ್ಲಿ ನೋಡು, ಆ ವಸಂತ ಬಳ್ಳಿಗಳು ಹೇಗೆ ಹೇಗೆ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನೆಲೆಸುತ್ತಿರುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುತ್ತಿರುವುದು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆಯೇ, ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆ ದಿನ ನಾವು ತೀವ್ರ ವಿಯೋಗದ ಶೋಕದಿಂದ ದಗ್ಧರಾಗಿದ್ದೆವು, ಈ ದಿನ ನಾವು ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿಮ್ಮ ಪ್ರೇಮ ಪೂಜೆಯನ್ನು ಪಡೆಯಬೇಕೆಂಬುದೇ ನಮ್ಮ ಆಸೆ. ಉತ್ತರ ದೇವರೇ, ಪೂಜೆಯನ್ನು ಬಯಸಿರುವಾಗ ಭಕ್ತರಾದ ನಾವುಗಳು ನಿರಾಕರಿಸಿದೆವೆ. ಬನ್ನಿ ಪ್ರಿಯ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸ್ವಾಮಿ, ನಾವೀರ್ವರು ಹಾಯ್ದು ತಂದ ಪುಷ್ಪಮಾಲಿಕೆಯನ್ನು ಸ್ವೀಕರಿಸಿ ಭಕ್ತರಲ್ಲಿ ಪ್ರಸನ್ನರಾಗಿ ಸ್ವಾಮಿ
ಇಲ್ಲವಲ್ಲ ಪ್ರಾಣೇಶ್ವರ. ಸಂತೋಷವಿಲ್ಲವೇ? ಸಂತೋಷವೇ. ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಪ್ರೇಯಸಿ ಸ್ವಾಮಿ, ಇಬ್ಬರು ಕುಳಿತುಕೊಳ್ಳಿ. ಹಾಗೆ ಆಗಲಿ ಸ್ವಾಮಿ. ಪ್ರಾಣೇಶ್ವರ, ಇದೇನು ಇಂತಹ ಮುಖಭಂಗಿ? ರಮಣೀಯರೇ, ಈ ದಿನ ಯುದ್ಧದಲ್ಲಿ ಸ್ವಾಮಿ ನಾನೊಂದು ಇದು ಸಂತೋಷದ ಸಮಯವಲ್ಲವೇ? ಆನಂದದಿಂದ ಕಾಲವನ್ನು ಕಳೆಯಬಾರದೆ? ಹಾಗೆ ಆಗಲಿ. ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ನಿಮ್ಮ ಪ್ರೇಮದ ಆರೋಹಣಿಯನ್ನು ಸನ್ಮಾನಿಸಲು ಸಮಯವಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಈ ನಾಲ್ಕು ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೆ. ಈ ಒಂದು ದಿನವಾದರೂ ನಮ್ಮಿರುವರೊಡನೆ ಕಾಲವನ್ನು ಕಳೆಯಬಾರದೆ ಸ್ವಾಮಿ? ಗಾನ ಕೋಗಿಲೆ ಗಾನ ಕೋಗಿಲೆ ನಿನಗೆ ಏನು ಹೇಳಲೆ, ಗಾನ ಕೋಗಿಲೆ ನಿನಗೆ ಏನು ಹೇಳಲೆ, ಸಾಗ ಸಾಮ್ರಾಜ್ಯದ ರಾಣಿಯು ನೀ, ನಾದ ಸೌಂದರ್ಯವೆ ನಿನ್ನ ಆಭರಣವೇ, ಉಳಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಗಾನ ಕೋಗಿಲೆ ನಿನಗೆ ಏನು ಹೇಳಲೆ,
ನಲಿಯುತ್ತಲಿದ್ದರೆ ಕಾಲಿನಲ್ಲಿ ಕಲ್ಗಲ್ಲೆಂದು ನಲಿಯುತ್ತಿರೆ ಹಾಗೆ ಜನಾದಕ್ಕೆ ನನ್ನ ಮನದಲ್ಲಿ ಉಳಿಯಲು ಮದನ ಹಾಗೆ ಜನಾದಕ್ಕೆ ನನ್ನ ಮನದಲ್ಲಿ ಉಳಿಯಲು ಮದನ ಪ್ರೇಮದ ಸಂಗಮಕ್ಕೆ ಆ ಸದ್ದೆ ಸೋಪಾನ ಗಾನ ಕೋಗಿಲೆ ನಿನಗೆ ಏನ ಕೇಳಲೆ ಗಾನ ಕೋಗಿಲೆ ರಾಗ ಸಾಮ್ರಾಜ್ಯದ ರಾಣಿಯೋ ನೀನೇ ನಾದ ಸೌಂದರ್ಯವೇ ನಿನ್ನ ಆಭರಣವೇನು ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಬೀರಿದ ಸಮಬಾಣ ಎದೆಯಲ್ಲಿ ತನನ ನರತಿಗಾನ ಮನ್ಮತ ಬೀರಿದ ಸಮಬಾಣ ಎದೆಯಲ್ಲಿ ತನನ ನರತಿಗಾನ ಈ ಪ್ರೇಮ ಸ್ಪರ್ಶಕ್ಕೆ ನರೆ ಕೊಡಲಲ್ಲಿ ವಿರಹದ ಜ್ವಾಲೆ ಈ ಪ್ರೇಮ ಸ್ಪರ್ಶಕ್ಕೆ ನರೆ ಕೊಡಲಲ್ಲಿ ವಿರಹದ ಜ್ವಾಲೆ ಪ್ರೇಮದ ತೊಟ್ಟಿಲಲಿ ಆಡೋಣ ಉಯ್ಯಾಲ ಸಂತೋಷವೇ ಪ್ರಿಯೇ ಉತ್ತರ ಆನಂದವಾಯಿತು ಆನಂದವಾಯಿತು ನಿಜವಾಗಿ ನಿಜವಾಗಿಯೂ ಅಬ್ಬಬ್ಬಾ ನನಗೆ ಬಹಳ ಸಂತೋಷವಾಯಿತು ಸ್ವಾಮಿ ಹಾಗೆ ಆಗಲಿ ಗಾನ ಕೋಗಿಲ ನಿನಗೆ ಏನು ಹೇಳಲೆ ಗಾನ ಕೋಗಿಲ ನಿನಗೆ ಏನ ನೀಡಲೆ ರಾಗ ಸಾಮ್ರಾಜ್ಯದ ನಾದ ಸೌಂದರ್ಯವೇ ನಿನ್ನ ಆಭರಣವೇನು ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಸ್ವಾಮಿ
ತೇಜಿ ನೀವೇ ಅಲ್ಲವಿ ಸ್ವಾಮಿ ನಮ್ಮ ಪ್ರೇಮದ ಪೂಜಾರಿ? ಹೌದು. ತಾಯಿಯು ಉಪಾಯವಿಲ್ಲದೆ ಅಸ್ತ್ರ ಧಾರಣ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ ಹೊಸ ಬಿಲ್ಲು ಬಾಣವನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದುರಿಸಿ ನೋಡಲಿ. ಹಬ್ಬ ಈ ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಲ್ಲ. ಉತ್ತರ ಆನಂದ ರಾಜ ಲಕ್ಷ್ಮಿ, ನಿನ್ನ ಸಖಿಯರು ತಿರಿದು ತಂದ ಹೂ ಬಾಣಗಳನ್ನು ಎದೇರಿಸು. ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ್ ಶಾಹಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ನೀಡು. Yeah.
ಆರ್ಯವರ್ತದಲ್ಲಿ ನೀನು ನಾರಿ ರತ್ನಳು. ಸ್ವಾಮಿ, ನೀವು ಕ್ಷತ್ರಿಯನ ರತ್ನವು, ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ? ಹಾಗಾದರೆ ನಿಮಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ವೇಗವನ್ನು ಅಡಗಿಸಿಟ್ಟುಕೊಂಡು ಸಾಹಸ ಮುಖಿಯರಾಗಿ ತಮ್ಮ ಪತಿ ಪುತ್ರರಿಂದ ಬೀಳ್ಗೊಂಡಿರುವರು, ಅವರಿಗಾವ ಗೌರವವೂ ಇಲ್ಲವೇ ಉತ್ತರ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುವಾಗ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದದ ಭಾಷೆಯನ್ನು ಸರಿಸಿದ ಮಾತೆ ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಪ್ರಾಣೇಶ್ವರ, ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ಸ್ವಲ್ಪವೂ ದುಃಖಿಸುವುದಿಲ್ಲವೆಂದು ಹೇಳು ಪ್ರಿಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯು ಭೂಮಿಗೆ ಬಿದ್ದರು, ಕೈಯಾರಿತ್ತು ನಿಮ್ಮ ಚರಣಗಳಿಗೆ ಅರ್ಪಿಸಲಿ. ಉತ್ತರೆಯರು ವೀರಸತಿ, ಪತಿ ಆಜ್ಞೆಯೊಳಗೆ ದೇವರ ಆಜ್ಞೆ ಇದ್ದಂತೆ. ಇನ್ನು ಅನುಜ್ಞೆಯನ್ನು ಕೊಡಿ. ನೀವು ಹಾಕಿದ ಪ್ರೇಮದ ವಿಜಯಮಾಲೆಯಿಂದ ರಣಾಂಗಣದಲ್ಲಿ ಬೆಳಗುವೆನು, ನನಗಿನ್ನು ಅಪಜಯವಿಲ್ಲ ಪ್ರೇಯಸಿ. ರಾಗಮಯೇ ಬಾರೇ ಅನುರಾಗಮಯೇ ಬಾರೇ ಗಗನಾದಿ ಚಂದಿರನ ನೋಡುವ
ಯಾವ ನೋಡಿದನೆ ನಯನ ಗುಮುಖವ ನೋಡಿದನೆ ರಾಗಮಯೇ ಬಾರಿ ರಾಗಮಯೇ ಬಾರಿ ರಾಗಮಯೇ ಚಿಗುರಿದ ಎಲೆಗಳ ನವ ತೋಪಿ ಕುದೋ ಸೌಂದರ್ಯ ರಾಣಿ ತೋಪಿಗುದು ಸೌಂದರ್ಯ ರಾಣಿ ನೀನೆ ನನ್ನಯ್ಯ ಪ್ರೇಮದ ರಾಣಿ ನೀನೆ ನನ್ನಯ್ಯ ಪ್ರೇಮದ ರಾಣಿ ವಸಂತ ರಾಜವ ವಸಂತ ರಾಜವ ಬಾರೇ ರಾಗಮಯೇ ಬಾಬಾ ರಾಗಮಯೇ ರಾಗಮಯೇ ಬಾರೇ ರಾಗಮಯೇ ಹೋಗೋಣ ಪ್ರಿಯರೇ ಶ್ರೀಕೃಷ್ಣ ಮಂಗಳ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ಶ್ರೀಕೃಷ್ಣ ಮಂಗಳ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ವರವೀರಾಂಜಿತ ಧೀರ ವರ ಕಮಾ ಪಾಲನೆ ವರವೀರಾಂಜಿತ ಧೀರ ವರ ಕಮಾ ಪಾಲನೆ ಲೋಕಾದಿ ಸೇವಿತ ಅಕ್ಷತೆಯ ನಿಟ್ಟು ಪುಷ್ಪವನ್ನು ಧರಿಸಿ ಕರ್ಪೂರದಿಂದ ಬೆಳಗ್ಗೆ ಅಕ್ಷತೆಯ ನಿಟ್ಟು ಪುಷ್ಪವನ್ನು ಧರಿಸಿ ಕರ್ಪೂರದಿಂದ ಬೆಳಗ್ಗೆ ಕೃಷ್ಣ ಮಂಗಳ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ಆಂಜನೇಯ ಸ್ವಾಮಿ ಪಾದ ಆರಂಭಿತ ಗೋವಿಂದೋ ಶಿರದೇವರ ಪಾದ ವೇಗತಿ ಗೋವಿಂದೋ ಮಂಜುನಾಥ ಸ್ವಾಮಿ ಪಾದಾರದಿಂದ ಗೋವಿಂದೋ ಅರ ನಮ ಪಾರ್ವತೀ ಪದೇ